ವರ್ಡ್ ಆಫ್ ಕಾಂತಾರ ಅಂತ ಹೇಳ್ತೀವಿ ನಾವು. ಕಾಂತಾರದ ಪ್ರಪಂಚದ ಒಳಗಡೆ ಏನೆಲ್ಲ ವಿಚಾರಗಳು ಬರಬೇಕು ಆ ಜಾನ್ರಲ್ಲಿ ಇರುತ್ತೆ. ಬಟ್ ಇಲ್ಲಿ ನೀವು ಇನ್ನೂ ಬೇರೆ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀರಾ. ಕಾಂತಾರದಲ್ಲಿ ಏನು ನೋಡಿದಿರ ನೀವು ಅದರಲ್ಲಿ ನೋಡಿದಿರಂಥ ವಿಚಾರಗಳನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ, ಅದು ಬೇರೆ ಜಾನ್ರಲ್ಲಿ ಇರ್ಬೋದು. ಜಾನರ್ ಶಿಫ್ಟಿಂಗು ಒಂಥರ ನನಗೆ ಅದೊಂದು ಖುಷಿ ಕೊಡುತ್ತೆ. ಅಂದರೆ ಇಲ್ಲ ಬೋರ್ ಆಗ್ಬಿಡುತ್ತೆ, ಸೇಮ್ ಅದೇ ಥರ ಮಾಡ್ತೀವಿ ಅಲ್ಲ, ಬೇರೆ ಏನು ಮಾಡೋಣ ಬೇರೆ ಏನು ಮಾಡೋಣ ಅಂತ ಅನ್ಕೊಂಡು ಅಷ್ಟೇ. ಅದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ ಇದು ಮಾಡುವಂಥದ್ದು. ನನಗೆ ಅದಕ್ಕೊಂದು ಕೌಂಟರ್ ಪ್ರಶ್ನೆ ಇದೆ ರವಿಯವರು, ಏನಂತಂದ್ರೆ ಈ ಎಲ್ಲವೂ ಕೂಡ ಕಾಂತಾರ ಆದ್ಮೇಲೆ ಅಂತ ಹೇಳ್ತಾರೆ. 1975 ಚೋಮನದುಡಿ ಬಂದಿದ್ದು 75 ಅಲ್ಲಿ ಬಂದಿರುವಂಥದ್ದು. ಎಷ್ಟೊಂದು ತುಳು ಸಿನಿಮಾಗಳು ನೋಡಿದ್ರೆ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಿರುವಂಥದ್ದಿದೆ, ಅದನ್ನು ಬಿಟ್ಬಿಡಿ. ಮಂಗಳೂರಲ್ಲಿರುವಂಥ ಕೆಲವೊಂದಷ್ಟು ಚಾನಲ್ಗಳು ಇವುಗಳನ್ನ ಪ್ರದರ್ಶನ ಮಾಡ್ತಾರೆ ನಡೀತಿರುವಂಥದ್ದನ್ನ. ಯೂಟ್ಯೂಬ್ ಚಾನಲಲ್ಲಿ ನೀವು ಇವತ್ತು ಹುಡುಕಿದ್ರು ನಮಗೆ ಹೈಯೆಸ್ಟ್ ರೆಫರೆನ್ಸ್ಗಳು ತೆಗೆದಿದ್ದೆ ಈ ಕೆಲವೊಂದು ಯೂಟ್ಯೂಬ್ ಚಾನಲಿಂದ. ಹೇಗೆ ಹೇಗೆ ನಡೆಯುತ್ತೆ ಹೇಗೆ ನಡೆಯುತ್ತೆ, ಯಾಕಂದ್ರೆ ನಮ್ಮ ಕುಂದಾಪುರ ಭಾಗದಲ್ಲಿ ಸ್ವಲ್ಪ ಕಡಿಮೆ, ನಮ್ಮ ಈಚೆ ನಮ್ಮ ಬ್ರಹ್ಮಾವರದಿಂದ ಈಚೆಗೆ ಮಂಗಳೂರು ಕಡೆಗೆ ಜಾಸ್ತಿ ಇರೋದ್ರಿಂದ. ಸೊ ಅಲ್ಲಿ ಬಂದು ಅದರಲ್ಲಿ ಕೆಲವೊಂದಷ್ಟು ಜನ ಕೆಲವು ದೈವಗಳನ್ನು ಯಕ್ಷಗಾನದಲ್ಲಿ ತಂದಂಥದ್ದು ಇದೆ. ವೇದಿಕೆಗೆ ಹೊಸ್ತಲ್ಲ ಬಂದಿರೋದು, ರೀತಿನೀತಿಗಳು ಜನರಿಗೆ ಗೊತ್ತಾಗದೆ ಕೆಲವೊಂದಷ್ಟು ತಪ್ಪುಗಳಾಗ್ತಾ ಇದೆ. ಓಕೆನಾ, ಅದನ್ನು ತರಕ್ಕೆ ಅಲ್ಲಿರೋವಂಥವರೇ ಕೆಲವೊಂದಷ್ಟು ಜನ ಅದನ್ನು ಆಲ್ರೆಡಿ ತಂದಿದ್ದಾರಲ್ಲಿ. ಯೂಟ್ಯೂಬ್ ಬಂದಿದೆ ಅದ್ರ ಬಗ್ಗೆ ಭಾಳ ಸಿ ಪಾಡದನದ ಬಗ್ಗೆ ಲಿಖಿತವಾಗಿ ಎಲ್ಲಿತ್ತು? ಸುಮಾರಷ್ಟು ಪ್ರೊಫೆಸರ್ಗಳು ಕೆಲವು ಕವಿಗಳು ಅವರುಗಳು ಅದನ್ನು ಲೇಟರ್ 1900 ಕಾಲಘಟ್ಟದಿಂದನೇ ಶುರು ಆಯ್ತು ಬಿಟ್ರೆ ಅದ್ರ ಹಿಂದೆ ವೆರಿ ರೇರ್ ನಮ್ಗೆ ಸಿಗೋದು. ಐ ತಿಂಕ್ ಐಗಳರದೇನೋ ಒಂದು ಮೆನ್ಷನ್ ಆಗಿದೆ ಅದಕ್ಕೆ ಹಿಂದೆ. ಸೊ ಆ ಥರದ ಇದರಲ್ಲಿ ಇದು ಹೀಗೆ ಅಂತಿಲ್ಲ, ಪ್ರತಿ ದೈವಕ್ಕೆ ಸಾವಿರಾರು ಕಥೆಗಳಿದೆ ಇತಿಹಾಸದಲ್ಲೇ. ನಮ್ಗೆ ಸರಿಯಾದ ಒಂದು ಇಸ್ವಿ ಇವತ್ತು ನಮ್ಗೆ ಹುಡ್ಕೊಳಕ್ಕಾಗಲ್ಲ. ಒಂದು ಪುಸ್ತಕ ನೋಡಿದ್ರೆ ನಿಮ್ಗೆ ಹಿಂಗೆ ಹೇಳ್ತಾರೆ ಮೋಸ್ಟ್ಲಿ ಹೀಗಿದ್ದಿರ್ಬೋದು ಅಂತ. ಇನ್ಯಾವುದೋ ಒಂದು ಹಿಸ್ಟ್ರಿ ತೆಗೆದ್ರೆ, ಇನ್ಯಾವುದೋ ಒಂದು ರಾಜನ ಹಿಸ್ಟ್ರಿ ತೆಗೆದ್ರೆ ಅದಕ್ಕೂ ಇದಕ್ಕೂ ಇನ್ನೇನೋ ಒಂದು ಇಶ್ಯೂಸ್ ಬರುತ್ತೆ. ಸೊ ಈ ಒಂದಷ್ಟು ಸಮಸ್ಯೆಗಳು ಇದ್ದೇ ಇದೆ, ಅದು ಕಾಂತಾರದಿಂದ ಅಂತ ನಾನು ಒಪ್ಪೋದೇ ಇಲ್ಲ. ಕಾಂತಾರದಿಂದ ಜಾಸ್ತಿ ಪ್ರಚೋದನೆಗೆ ಹೋಗಿರ್ಬೋದು ಅದು. ಹೌದು, ಆಗ ಅದು ಹಾಗೆ ಆಗುತ್ತೆ. ಅಂತ ವಿವಾದಗಳಿಗೆ ನಾನು ಉತ್ತರ ಕೊಡಲಿಲ್ಲ. ಯಾಕೆ ಅಂತಂದ್ರೆ ಕೆಲಸನೇ ವಿವಾದ ಆದಾಗ, ಕೆಲಸನೇ ವಿವಾದ ಆದಾಗ, ಟೀಕೆಗಳು ಬಂದಾಗ ನಮ್ಮ ಉತ್ತರ ಕೆಲಸದ ಮುಖಾಂತರ ಇರಬೇಕು. ಅರ್ಥ ಆಯ್ತಲ್ಲ ನಿಮಗೆ? ಸೊ ಇದರ ಬಗ್ಗೆ ಚರ್ಚೆಗಳು ಮಾತಾಡ್ತಾ ಹೋಗ್ತಿರೋರು ಯಾರು? ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಿರೋರು ಮಾತಾಡಬೇಕು. ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ಜನರ ಬಾಯಲ್ಲಿ ಸಂಸ್ಕೃತಗಳು ಬಂದಿದ್ದು ನಾನೇ ಕೇಳಿದ್ದೀನಿ, ನೋಡಿದ್ದೀನಿ. ಸೊ ನಮಗೆ ನಾವು ಇಡೀದಾದಂಥ ನಮ್ಮ ಸಮುದಾಯದಲ್ಲಿ ನಾವು ಬದಲಾವಣೆಗಳನ್ನ ಆಗ್ತಾನೆ ಬಂದಿದ್ದೀವಿ. ಕೆಲವೊಂದಷ್ಟು ವಿಷಯಗಳನ್ನು ಕೆಲವೊಂದಷ್ಟು ಈಗ ಯಕ್ಷಗಾನದಲ್ಲಿ ಕಂಪ್ಲೀಟ್ ಮೈಥಾಲಜಿಕಲ್ ಸ್ಟೋರಿ ಇದ್ದಂಥದ್ದು ಸಾಮಾಜಿಕ ಕಥೆಗಳು ಬರೋದಕ್ಕೆ ಶುರುವಾಯಿತು. ಜನರಲ್ ಆಗುವಂಥ ಬದಲಾವಣೆಗಳು ಅವೆಲ್ಲವೂ ಕೂಡ. ಸೊ ಹಾಗಾಗಿ ವರಾರೂಪಮನ್ನು ನಾವು ಒಟ್ಟಾರೆ ಎಲ್ರಿಗೂ ಅದನ್ನು ಅರ್ಥ ಮಾಡಿಸುವಂಥ ಉದ್ದೇಶದಲ್ಲಿ ವರಾರೂಪಂ ಫಸ್ಟಲ್ಲಿ ಬಂದಿದ್ದಕ್ಕೆ ಶಿವಸಂಭೂತಮಿಂದನೂ ಶುರು ಮಾಡ್ಬೋದಾಗಿತ್ತು. ವಿಷ್ಣು ವೈಷ್ಣವ ಶೈವ ಅಲ್ಲೆಲ್ಲ ಅಷ್ಟೆಲ್ಲ ಹೋಗೋದಕ್ಕೆ ಬೇಕಾಗಿಲ್ಲ. ಅಲ್ಲಿ ಕೋಲ ಸಿನಿಮಾ ಅಷ್ಟೇ ನೋಡಿದಾಗ ಅದಕ್ಕೆ ನಮಗೆ ಡೈರೆಕ್ಟ್ ಕನೆಕ್ಷನ್ ಸಿಗ್ತಾ ಹೋಗುತ್ತೆ. ಓವರ್ ಥಿಂಕಿಂಗ್ ಕೂಡ ಸಮ್ಟೈಮ್ಸ್ ಮಿಸ್ಲೀಡ್ ಮಾಡ್ತಾ ಹೋಗುತ್ತೇನೋ.
ಮೊದಲೇ ಯೋಚನೆ ಇತ್ತು ಆ್ಯಂಡ್ ಕೆರಾಡಿ ಫಿಲ್ಮ್ ಸಿಟಿಲಿ ಆಗುತ್ತೆ. ಯಾವುದು? ಹಾಂ, ಅಲ್ಲ ಇದು ಕುಂದಾಪುರದ ಕತೆ ಅಂತಲ್ಲ. ಸಿ, ನಿಮಗೆ ಪಂಜುರ್ಲಿ ಇದು ಹೆಚ್ಚು ಈ ಭಾಗದಲ್ಲೇ ಇದೆ. ಆಮೇಲೆ ಮಂಗಳೂರು ಕನ್ನಡವನ್ನು ತಗೊಂಡಂಥ ಉದ್ದೇಶವೇ ಹೆಚ್ಚು ಜನರಿಗೆ ಅದು ಅರ್ಥ ಆಗಬೇಕು ಅನ್ನುವಂಥ ಕಾರಣಕ್ಕೆ ಕೆಲವೊಂದು ನಮಗೆ ತುಳುವಲ್ಲಿ ಹೇಳಲೇಬೇಕಾದಂಥದ್ದನ್ನು ಕೆಲವೊಂದಷ್ಟು ಅದನ್ನು ತುಳುವಲ್ಲಿ ಹೇಳುವಂಥ ಪ್ರಯತ್ನ ಮಾಡಿದ್ವಿ. ಒಂದು ಹಾಡನ್ನು ಕೂಡ ಆಲ್ರೆಡಿ ಅದು ಇದ್ದಂಥ ಹಾಡದು. ಓಕೆ, ಅದನ್ನು ಬಿಟ್ಟರೆ ನಮಗೆ ಅದನ್ನು ಕುಂದಾಪುರ ಕನ್ನಡಕ್ಕೆ ಅಂದರೆ ಇನ್ನೂ ಕುಂದಾಪುರಕ್ಕೆ ರೆಸ್ಟ್ರಿಕ್ಟ್ ಆಗ್ಬಿಡುತ್ತೆ, ಅರ್ಥ ಆಗೋದು ಕಷ್ಟ ಆಗತ್ತೆ ಅನ್ನುವಂಥದ್ದು.